हेलो रमेश ಏನಾಯ್ತು ಲಾಯರ್ ಸಿಕ್ಕಿದ್ರಾ ನಾಳೆ ಬರ್ತಿದಾರಂತ ಇಲ್ಲ ಸರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಇದೆ ಅಂತ ಡೆಲ್ಲಿಗೆ ಬಂದಿದ್ದಾರೆ ಅವರು ನಾಳೆ ಕೋರ್ಟ್ ಗೆ ಅಟೆಂಡ್ ಮಾಡ್ತಾ ಇಲ್ಲ ಮತ್ತೆ ಏನು ಮಾಡೋದು ರಮೇಶ್ ಈಗ ಯೋಚನೆ ಮಾಡಬೇಡ ತರ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಅವರತ್ರ ನಾನು ಮಾತಾಡಿದೆ ನಾಳೆ ಅವರು ಕೋರ್ಟ್ ಗೆ ಅಟೆಂಡ್ ಮಾಡ್ತಾರೆ इली गुप्ता और नाले नन सिक्तिने थे हेळिदर और मीट माड़ी एल्ला विषय एक्सप्लेन मारती नम ऋषिकेश ना हैंडल माड़ हाग मारती नीन धैर्य ओके रमेश हलो ಅದಕ್ಕೆ ಹೇಳಿ ಹೆಚ್ಎಂಟಿ ಎಲ್ಲೋ ಇದ್ಯಾ ಅದಕ್ಕೆ ನಾನು ಹೊರಗಡೆ ಇದೀನಿ ನಿಮ್ಮ ಅಣ್ಣ ಎಲ್ಲೋ ಅವಾಗಿಂದ ಅವನಿಗೆ ಫೋನ್ ಮಾಡ್ತಿದೀನಿ ಅವನು ಯಾಕೆ ರಿಸೀವ್ ಮಾಡ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ನಾನು ಫೋನ್ ಮಾಡ್ತಿದೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ಹೆಚ್ಎಂಟಿ ನಮ್ಮ ಅಣ್ಣ ತಾತನ ಕೊಲೆ ಮಾಡಿಲ್ಲ ಕಣೋ ಅವನಿಗೆ ತಾತನ ಮೇಲೆ ಯಾವ ದ್ವೇಷನೂ ಇರಲಿಲ್ಲ ಅಜ್ಜಿ ಯಾಕಿದನ್ ಯಾವುದು ಅರ್ಥ ಮಾಡ್ಕೊತಿಲ್ಲ ಅದಕ್ಕೆ ನಿಮಗೂ ಬೇಜಾರಾಗುತ್ತೆ ನಾನು ಬಂದು ನಿಮ್ಮ ತಾಯಿ ಮನೆ ಹತ್ರ ಡ್ರಾಪ್ ಮಾಡ್ಲಾ ಇಲ್ಲ ಹೆಚ್ಎಂಟಿ ನಾನು ಅಮ್ಮನ ಮನೆಗೆ ಹೋಗಲ್ಲ ಅಮ್ಮ ಇನ್ನು ನನ್ನ ಅಮ್ಮರ ಮದುವೆನ ಒಪ್ಪಿಕೊಂಡಿಲ್ಲ ಅವರು ಆಲ್ರೆಡಿ ನೋವಲ್ಲಿ ಇರ್ತಾರೆ ನಾನು ಮತ್ತೆ ಅಲ್ಲಿಗೆ ಹೋಗಿ ನೋವು ಕೊಡಕ್ಕೆ ಇಷ್ಟಪಡಲ್ಲ ನಾನು ಮನೆಗೆ ಹೋಗ್ತೀನಿ ಹೆಚ್ಎಂಟಿ ಸರಿ ಅತ್ತಿಗೆ बेल सिक्ता लहर ऐन तौंद्रे इल्ल अंत हेळिद्रा ऋषि सर इवत्ते बर्तारल्वा मनेगे इल्ल कमली लायर गुप्ता बरक्कागल्ल निम्म माव बेरे लायर न अरेंज मार्तीनि अंत हेळिद्रु अंद्रे अल्लि गंट ऋषि सर स्टेशन आगे इर्तारे अत्तेम्म प्लीज अल्बेड़ा हेग हेलो ना निरीक्षेने कष्ट बंद नम हेगलेर कूतिदे इंत समय कंगाल सहज आदरे ना धैर्य तंदको एदर्स प्लीज कमली नीन अल्बेड़ा ऋषि सर एंतवरु अंत ननगे सेंद गोत्तु अवरु ओंदिरवेनु कोंदवरल्ल अंतद्रागे पोलीस अवरु तातय्यन कोंदिद्दवरे अंत हेळ्कोंडोद्रे अदु नोड्कोंडु नानु हेंगे सुम्मने इरलि कमली इल्ल अत्ते बा ननगे अर्थ आगोय्तु ननगे सेंद अर्थ आगैते यार ना पीरुति मारती नो और यारु नन जते गिरल लाते मा और यारु नन जते गिरल ला हम अब वन सियाने पीरुति मारती देते मा अदरा उलु नन बिट्टू टोडलो नन प्रतिरूप दंगी दावलन नोडी मुंदे अदरा अक्का तंगी एंगे जते गिर बोधो अन कुण्डे इन अद्वे नपन जो इष्ट आगे अन्सतेम्मा दूर मिट्ट तातय्य नोड़े हिंदक तीर्कबिट् इन अज्जी नि गंडने तातय्यन को अतम्मा सर्वस्वे अंदर नन गंडन पोलिस स्टेशन कूर्सवरे अर्थ ऐन अतम नन गुतम इर्थ नान यार हचकू नन दूर आईतर अंत अतम ನಿಮ್ಮನ್ನ ನನ್ನ ತಾಯಿ ಹೆಂಗೆ ಇಷ್ಟಪಟ್ಟಿವಿ
ಆದ್ರೆ ಯಾಕೋ ಇವಾಗ ನನ್ನ ದಿಗ್ಲಾಯ್ತೈತೆ. ನಾನು ಯಾರನ್ನು ಹಚ್ಕೋಬಾರ್ದು, ನಾನು ಯಾರನ್ನು ಇಷ್ಟಪಡಬಾರ್ದು ಅಂತ ಅನ್ನಿಸ್ತೈತೆ ಅತ್ತೆಮ್ಮ. ಕಮಲಿ ಕಮಲಿ ಕಮಲಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಅಳ್ಬೇಡ ಕಮಲಿ. ನೋಡು, ನೀನು ಧೈರ್ಯವಾಗಿರ್ಬೇಕು ಕಮಲಿ. ಗಂಡು ಯಾರನ್ನಾದ್ರೂ ಹಚ್ಕೊಂಡ್ರೆ ಬೇಗ ಹಚ್ಕೋತಾನೆ, ಆದ್ರೆ ಹೆಣ್ಣು ಯಾರನ್ನಾದ್ರೂ ಹಚ್ಕೊಳಕ್ ಮೊದಲು 100 ಸಲ ಯೋಚನೆ ಮಾಡ್ತಾಳೆ. ಅದೇ ಹಚ್ಕೊಂಡ್ರೆ ಅವ್ರಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತಾಳೆ. ಎಲ್ಲರೂ ಹೆಣ್ಣಿಗೆ ಅಸೂಯೆ ಹೆಚ್ಚು ಅಂತ ಹೇಳ್ತಾರೆ, ಆದ್ರೆ ಅವಳಲ್ಲಿ ಅಸೂಯೆಗಿಂತ ಹೆಚ್ಚಾಗಿ ಪ್ರೀತಿ ಇರತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ ಅಜ್ಜಿ? ಯಾಕೆ ನಮ್ಮ ಅಣ್ಣನ ಅರೆಸ್ಟ್ ಮಾಡಿಸಿದ್ರು? ಅಣ್ಣ ಕೊಲೆ ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಹೆಚ್.ಎಂ.ಟಿ. ಇದೆಲ್ಲ ಸುಳ್ಳು ಅಪಾದನೆ ಅಲ್ಲ. ಅಜ್ಜಿಗೆ ಗೊತ್ತಿಲ್ವಾ ಅಣ್ಣ ಏನು ಅಂತ? ಅವನೇ ಅಲ್ಲಿದ್ದ ಅಂದಿದ ತಕ್ಷಣ ಅವನೇ ಕೊಲೆ ಮಾಡಿದ್ದಾನೆ ಅಂತಾನ? ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಣ್ಣ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ತಪ್ಪು ಮಾಡಿಲ್ಲ ಅಂದಮೇಲೆ ಅವ್ರ ಮೇಲೆ ಬಂದಿರೋ ಅಪಾನೆ ಖಂಡಿತವಾಗ್ಲೂ ಹೋಗುತ್ತೆ. ಅದಕ್ಕೆ ಏನೋ ಗೊತ್ತಿಲ್ಲ ಹೆಚ್.ಎಂ.ಟಿ. ಅದ್ ಸರಿ, ನಿಮ್ಮ ಅಣ್ಣ ಎಲ್ಲಿ ಹೆಚ್.ಎಂ.ಟಿ? ಅದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆಗ್ಲಿಂದ ಫೋನ್ ಮಾಡ್ತಿದ್ದೀನಿ, ರಿಸೀವ್ ಮಾಡ್ತಿಲ್ಲ. ನಮ್ಮ ಅಣ್ಣನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅದಕ್ಕೆ ನೋಡಿ ಎಲ್ಲಿ ಹೋಗಿದ್ದಾನೋ ಏನೋ. ಕಾರಿ ಆದ್ಮೇಲೆ ಏನೆಲ್ಲ ನಡೀತು. ಪೊಲೀಸರು ನಿಮ್ಮ ಅಣ್ಣನ ಕರ್ಕೊಂಡು ಹೋದಾಗ್ಲಿಂದಾನೆ ಇವನ್ ಕಾಣಿಸ್ತಿಲ್ಲ. ಅಲ್ಲ ಅದ್ಗೆ ಕೊನೆ ಪಕ್ಷ ಹೊರಟವಾಗ್ಲಾದ್ರು ನಿಮಗ್ ಸ್ವಲ್ಪ ಸಮಾಧಾನ ಮಾಡಿ ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟಾದ್ರು ಹೋಗ್ಬೇಕಲ್ವಾ ಅವನು? ಅಯ್ಯೋ ಅದ್ಗೆ ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ. ಅಣ್ಣ ಕಾರಣ ಇಲ್ಲದೆ ಎಲ್ಲೂ ಹೋಗೋನಲ್ಲ. ಬಹುಶಃ ಇನ್ನೇನು ಬಂದ್ಬಿಡ್ತಾನೆ ಅನ್ಸುತ್ತೆ. ಇರಿ, ವೇಟ್ ಮಾಡೋಣ. ಸುಮ್ನಿರು ಹೆಚ್.ಎಂ.ಟಿ. ನಿನ್ಗೂ ನಿಮ್ಮ ಅಣ್ಣನ ಮೇಲೆ ಇವತ್ತು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅವನ್ನ ವಹಿಸ್ಕೊಂಡು ಮಾತಾಡಬೇಡ ನೀನು. ಅವನಿವತ್ತು ನನಗೆ ಸಮಾಧಾನ ಮಾಡೋಕ್ಕೆ ನನ್ನ ಜೊತೆ ಇಲ್ಲ ಸರಿ. ಆದರೆ ಪಾಪ ಕಮಲಿ, ಅವಳು ಎಷ್ಟು ನೊಂದಿರ್ತಾಳೆ. ಅವಳಿಗಾದ್ರೂ ಒಂದೆರಡು ಸಮಾಧಾನದ ಮಾತು ಹೇಳಕ್ಕೆ ಬರಬಾರ್ದ ಇವನು? ಅವನು ಬರಲಿ, ಬತ್ತಿದೆ ಅವನಿಗೆ. ಸರಿ, ಅದಕ್ಕೆ ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಸಾರಿ ಮೇಡಮ್, ರಾಂಗ್ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಅನ್ನಪೂರ್ಣ ಮೇಡಮ್ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಮತ್ತೆ ಮತ್ತೆ ಕಾಲ್ ಮಾಡೋದು ಸರಿ ಅಲ್ವಲ್ಲ, ಸೊ ಅದಕ್ಕೆ ನಿಮಗೆ ಮಾಡಿದೆ. ಸರಿ, ಏನು ವಿಷಯ ಹೇಳಿ? ನಾಳೆ ಎಕ್ಸಾಮ್ ಇದೆಯಲ್ಲ ಮೇಡಮ್, ಕ್ವಶನ್ ಪೇಪರ್ ಬಂದಿದೆ. ಹೋದ ಸಲದಾಗೆ ಈ ಸಲನೂ ಅದರ ಇನ್ಚಾರ್ಜ್ನ ಲಕ್ಷ್ಮಣ್ ಸರ್ಗೆ ಕೊಡೋದ ಮೇಡಮ್? ಸರಿ, ಅವ್ರಿಗೆ ಕೊಡಿ. ಓಕೆ ಮೇಡಮ್, ಫಾರ್ಮಾಲಿಟೀಸ್ ಲೆಟರ್ಸ್ನ ನಿಮ್ಗೆ ಕಳಿಸ್ಕೊಡ್ತೀನಿ, ಅದಕ್ಕೊಂದು ಸೈನ್ ಮಾಡಿ ಕಳಿಸ್ಕೊಡಿ ಮೇಡಮ್. ಸರಿ. ನಾಳೆಯಿಂದ ಎಕ್ಸಾಮ್ ಅಲ್ವಾ? ಈ ಸ್ಥಿತಿಲಿ ಅಪ್ಪ ಕಮಲಿ ಅದು ಹೇಗೆ ಪ್ರಿಪೇರ್ ಆಗ್ತಾಳೋ ಏನೋ. ಇಷ್ಟು ದಿನ ಮನೇಲಿ ಏನೇನೋ ಸಮಸ್ಯೆಗಳಿತ್ತು, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋ ಸಮಯದಲ್ಲಿ ಹೀಗೆಲ್ಲ ಆಗೋಯ್ತು. ಚಿನ್ನ,
ಚಿನಾ ಚಿನಾ ಯಾಕೆ ಚಿನಾ ಇಷ್ಟೊಂದು ಕೋಪ ನಿನ್ ಬೇಜವಾಬ್ದಾರಿ ತನಕ್ಕೆ ಅಲ್ವೋ ನಿನಗೆ ಮನ್ಸು ಅನ್ನೋದೇ ಇಲ್ವಾ ಇಷ್ಟೆಲ್ಲ ನಡೆದಿದೆ ನಮ್ಮ ಅಣ್ಣ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ನಾನು ನೋವಲ್ಲಿದ್ದೀನಿ ನನಗೆ ಸಮಾಧಾನ ಮಾಡಬೇಕು ಅಂತ ಅನ್ಸಿಲ್ವಾ ನಿನಗೆ ಚಿನಾದು ಹಂಗಲ್ಲ ಏನು ಸಂಜಾಶಿ ಕೊಡಬೇಡ ಅಲ್ಲ ಇವತ್ತು ನಡೆದಿದ್ದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ತರ ಆರಾಮಾಗಿ ಊರು ಸುತ್ತಾಡ್ಕೊಂಡು ಬರ್ತಿದ್ಯಲ್ಲ ಚ ಓ ಸಮಾಧಾನ ಮೇಡಂ ನಮಗೂ ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ ನಾವೇನು ಊರು ತಿರುಗಕ್ಕೆ ಹೋಗಿರಲಿಲ್ಲ ಸ್ಟೇಷನ್ ಹತ್ರ ಹೋಗಿದ್ದೆ ನಿಮ್ಮಣ್ಣ ಜೈಲಲ್ಲಿ ಇದ್ದಾರೆ ನಿಮ್ಮಪ್ಪ ಬೇಲ್ ಕೊಡ್ಸಕ್ಕೆ ಅಂತ ಲಾಯರ್ ಮೀಟ್ ಮಾಡಕ್ಕೆ ಹೋಗಿದ್ದಾರೆ ಈ ಮಧ್ಯೆ ಸ್ಟೇಷನ್ ಅಲ್ಲಿ ಪ್ರೊಸೀಜರ್ಸ್ ಏನು ಅಂತ ನೋಡ್ಕೋಬೇಕು ತಾನೆ ನಿಮ್ಮ ಅಣ್ಣನ ಬಾಮ ಇದಾಗಿ ಅದು ನನ್ನ ಕರ್ತವ್ಯ ಅಲ್ವಾ ಅದಕ್ಕೆ ಸ್ಟೇಷನ್ ಗೆ ಹೋಗಿದ್ದೆ ನೀ ಸ್ಟೇಷನ್ ಗೆ ಹೋಗಿದ್ಯಾ ಹಾಗಾದ್ರೆ ಹೌದು ನಿಮ್ಮ ಅಣ್ಣನ ನೋಡಣ ಒಂಚೂರು ಧೈರ್ಯ ಹೇಳಣ ಅಂತ ಹೋಗಿದ್ದೆ ಆದ್ರೆ ನಿಮ್ಮ ಅಣ್ಣ ನನ್ನ ನೋಡಕ್ಕೆ ಒಪ್ಪಿಕೊಳ್ಳಲಿಲ್ಲ ಅಲ್ಲಿರೋ ಪಿಸಿ ಜೊತೆ ಮಾತಾಡಿದೆ ನಾಳೆ ಕೋರ್ಟ್ ಸಬ್ಮಿಟ್ ಮಾಡ್ತಾರಂತೆ ಅದಾದ್ಮೇಲೆ ಸೆಂಟ್ರಲ್ ಜೈಲಿ ಕರ್ಕೊಂಡು ಹೋಗ್ತಾರಂತೆ ಏನು ಸೆಂಟ್ರಲ್ ಜೈಲ್ಗಾ ನಮ್ಮ ಅಣ್ಣ ಕೊಲೆ ಮಾಡಿರೋದು ನಿಜ ಅವರ ಪಕ್ಕ ಜೈಲ್ಗೆ ಹೋಗಿ ಹೋಗ್ತಾರೆ ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಟೆ ಅಲ್ಲ ಚಿನಾ ನಾನು ಡಿಸೈಡ್ ಮಾಡ್ತಿರೋದಲ್ಲ ಅದು ಕೋರ್ಟ್ ಪ್ರೊಸೀಜರ್ ಲಾಯರ್ ಊರಲ್ಲಿಲ್ಲ ಬೇಲ್ ಸಿಗ್ತಿಲ್ಲ ಬೇಲ್ ಸಿಗೋವರೆಗೂ ಅವರನ್ನ ಜೈಲಿಗೆ ಕರ್ಕೊಂಡು ಕೂರಿಸಿರ್ತಾರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಣ್ಣ ಏನು ಅಂತಾರೆ ನಾನು ಹೇಳು ರಾಯಲ್ ಆಗಿ ಬೆಳೆದವರು ಜೈಲಲ್ಲೆಲ್ಲ ಅಡ್ಜಸ್ಟ್ ಆಗೋದು ಕಷ್ಟ ನಾವು ಸ್ವಲ್ಪ ಜನ ಹುಡುಗರು ಇನ್ನ ಜೈಲಲ್ಲ ಇದ್ದಾರೆ ಎಂಟ್ರಿ ಆಕ್ಸಿ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ನಮ್ಮ ಬಾವಾಜಿ ಬರ್ತಾರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಿನ್ನನ್ನು ಹೊಗಳಬೇಕೋ ಬೈಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ನಮ್ಮ ಅಣ್ಣ ಸ್ಟೇಷನ್ ಅಲ್ಲಿ ಇದ್ದಾನೆ ಅನ್ನೋದನ್ನೇ ನಾನು ಜೀರ್ಣ ಮಾಡ್ಕೊಳ್ಳೋಕಾಗದೆ ಒದ್ದಾಡ್ತಾ ಇದ್ದೀನಿ ನೀನು ನೋಡಿದ್ರೆ ಅವನು ನಾಳೆ ಆರಾಮಾಗಿ ಜೈಲಲ್ಲಿ ಇರಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಬಂದಿದ್ದೀನಿ ಅಂತಿದ್ಯಲ್ಲ ಓಹೋ ಸಾಹೇಬ್ರು ಬಂದ್ರಾ ಹ್ಞೂ ಬ್ರದರ್ ಕಾಲೇಜ್ ಟೈಮ್ ಆಯಿತು ನಾನು ರೆಡಿ ಆಗಿಬಿಟ್ಟು ಹೊರಡ್ತೀನಿ ಏನಕ್ಕೆ ಕಾಲೇಜ್ಗೆ ಎಕ್ಸಾಮ್ ಶುರು ಆಯ್ತಪ್ಪ ರೋಲ್ ನಂಬರ್ ಬರೆಯೋದು ಬೇಡವಾ ಅಯ್ಯೋ ಅಷ್ಟೇ ಆಮೇಲೆ ಎಕ್ಸಾಮು ಚಿನ್ನ ನಾಳೆ ಎಕ್ಸಾಮ ಈ ವಿಷಯ ಕೇಳಿಲ್ಲ ನೀ ನನಗೆ ಬುಕ್ ಎಲ್ಲ ನೋಡಿ ಹಿಂಗೆ ಬಿಸಾಕಿದ್ಯಾ ಏ ತಡಿ ಕೂತ್ಕೊ ನೀನು ಕೂತ್ಕೊ ಹೇಳ್ತೀನಿ ನೋಡ ಆಗಿರೋದನ್ನೆಲ್ಲ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊಬೇಡ ತಗೋ ಓದು ಬಾವಾಜಿ ಜೊತೆ ನಾವೆಲ್ಲ ಇಲ್ವಾ ಅವ್ರಿಗೇನು ಆಗಲ್ಲ ನಾವೆಲ್ಲ ನೋಡ್ಕೋತೀವಿ ಈ ಸಿಚುವೇಶನ್ ಅಲ್ಲಿ ಹೇಗೆ ಓದಕ್ಕಾಗುತ್ತೆ ಅಮರ್ ನನಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಚಿನ್ನ ನನ್ನ ಮಾತು ಕೇಳು ಬಸವರಾಜ್ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಕೊಟ್ಟರೆ ಏನ್ರಿ ಇಲ್ಲ ಸರ್ ಬೆಳಗ್ಗೆಯಿಂದ ಏನು ತಿಂತಾರೆ ಏನು ಕುಡಿತಾ ಇಲ್ಲ ಸರ್ ಸರಿ ಹೋಗಿ ರೀ ದೇವರಾಜ್ ಸರ್ ಅವ್ರಿಗೆ ಕರ್ಕೊಂಬನ್ರಿ ಓಕೆ ಸರ್ ಸರ್ ಸಾಹೇಬ್ರಿಗೆ ಕರೀತಾ ಇದ್ದಾರೆ ನಮಸ್ತೆ ಸರ್ ಕೂತ್ಕೊಳ್ಳಿ ನಿಮ್ಮನ್ನು ನೋಡೋದೇ ಗೊತ್ತಾಗುತ್ತೆ ರಿಷಿ ನೀವು ಇನ್ನೋಸೆಂಟ್ ಅಂತ ಈ ಕೊಲೆನ ನೀವು ಮಾಡಿಲ್ಲ ಬಟ್ ನಾನು ಫೈಲ್ನ ಸ್ಟಡಿ ಮಾಡಿದೆ ಎಲ್ಲ ಎವಿಡೆನ್ಸು ನಿಮ್ಮ ವಿರುದ್ಧವಾಗೇ ಇದೆ ಎವಿಡೆನ್ಸ್ ನಿಮ್ಮ ಪರವಾಗಿಲ್ಲ ಅಂದ ಮಾತ್ರಕ್ಕೆ ನೀವು ಅಪರಾಧಿ ಅಂತಲ್ಲ ನೀವೀಗಲೂ ಇದರಿಂದ ಹೊರಗೆ ಬರ್ತೀವಿ ನನ್ನ ಹೆಂಡತಿ ಕಮಲಿ ಅವ್ರ ಫೋನ್ಗೆ ತಾತ ಕಾಲ್ ಮಾಡಿದ್ರು ಅವ್ರ ಮನೇಲಿ ಇಲ್ಲದೆ ಇದ್ದಿದ್ದ ಕಾರಣಕ್ಕೆ ನಾನು ಅವ್ರ ಕಾಲ್ನ ಪಿಕ್ ಮಾಡಿದೆ ಅದಾದ್ಮೇಲೆ ಏನಾಯ್ತಾ
ಆಂಬುಲೆನ್ಸ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಬೇಕು. ರಿಷಿ, ಹೀಗೆ ಆಂಬುಲೆನ್ಸ್ಗೆ ವೇಟ್ ಮಾಡಕ್ ಆಗಲ್ಲ. ಮೊದ್ಲು ತಾತನ ನಿನ್ ಕಾರಲ್ಲೇ ಕರ್ಕೊಂಡು ಹೋಗೋಣಪ್ಪ. ತಾತ ತಾತ, ಇದಿಷ್ಟೇ ಸರ್ ನಡೆದಿದ್ದು. ನಿಮ್ಗೂ ಸದಾನಂದ್ ಅವ್ರಿಗೂ ಯಾವ್ದಾದ್ರು ಕ್ಲಾಶಸ್ ಇತ್ತಾ? ಖಂಡಿತ ಇಲ್ಲ ಸರ್, ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ. ನಾನು ಅವ್ರು ತುಂಬಾ ಪ್ರೀತಿಯಿಂದ ನೋಡ್ಕೊತಿದ್ರು. ನಮ್ಮಿಬ್ರು ಮಧ್ಯ ಆತರ ಕ್ಲಾಶಸ್ ಏನೂ ಇಲ್ಲ ಸರ್. ಸದಾನಂದ್ ಅವ್ರಿಗೆ ಬೇರೆ ಯಾರ ಜೊತೆ ಕ್ಲಾಶಸ್ ಇತ್ತಾ? ನನಗ್ ಗೊತ್ತಿರೋ ಹಾಗೆ ಯಾರು ಇಲ್ಲ ಸರ್. ಸರಿ, ನೀವ್ ಹೊರಡಿ, ನಾಳೆ ಕೋರ್ಟಲ್ಲಿ ಏನಾಗುತ್ತೋ ನೋಡೋಣ. ಥ್ಯಾಂಕ್ ಯು ಸರ್. ದೇವರಾಜ್, ಆ ಕಿಡ್ನಾಪ್ ಕೇಸ್ದು ಫೈಲ್ ತಗೊಂಬನ್ರಿ. ಕಮಲಿ ಅತ್ತಮ್ಮ, ಬೇರೆ ಲಾಯರ್ ಸಿಕ್ಕದ್ರಂತ ರಿಷಿ ಸರ್ಗೆ ಬೇಲಿಂಗ್ ವ್ಯವಸ್ಥೆ ಆಯ್ತಾ? ಅವ್ರು ಇವತ್ತೇ ಮನೆಗೆ ಬರ್ತಾರಂತ ಅತ್ತಮ್ಮ. ಕಮಲಿ, ನಾಳೆಯಿಂದ ನೀನು ಎಕ್ಸಾಮ್ಸ್, ನೀನು ಓದ್ಕೊ. ನೀನು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಅತ್ತಮ್ಮ, ನನಗೆ ಮೊದಲು ರಿಷಿ ಸರ್ ಮನೆಗೆ ಬರಬೇಕು. ನಂಗೆ ಈ ಎಕ್ಸಾಮ್ಸು ಓದ್ಕೊಳ್ಳೋದು ಇದ್ಯಾವುದು ನಂಗೆ ಬೇಡ. ಕಮಲಿ, ಏನ್ ಹೇಳ್ತಿದ್ಯಾ? ಅತ್ತಮ್ಮ, ಎಕ್ಸಾಮ್ಸ್ ನಾ ಬೇಕಾದ್ರೆ ಇನ್ನೊಂದು ಕಿತ ಬರೀಬಹುದು. ನಾನ್ ನಾಳೆ ಎಕ್ಸಾಮ್ಗೆ ಹೋಗಕ್ಕಿಲ್ಲ. ಕಮಲಿ, ಬೆಂಕಿನೇ ಹೊತ್ಕೊಂಡ್ಬಿಡ್ತು, ಇದಿನ್ನು ಯಾವತ್ತೂ ಹಾರಲ್ಲ. ಆ ಕೆಸರಿನ ಕಮಲಿ ಲೈಫ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಏನಾಯ್ತವೆ ನಿಂಗೆ? ಸಂಭು, ಪುಸ್ತಕ ತೆಗೆದ್ರೆ ಕಮಲಿನೇ ಗೆಪ್ತಿಗೆ ಬದ್ದೋಳು ಕಣ್ಲ. ರಿಷಿ ಸರ್ನ ಪೊಲೀಸ್ನವ್ರು ಜೀಪ್ ಆಗಿ ತುಂಬ್ಕೊಂಡು ಹೋಗಿದ್ ದೃಶ್ಯನ ನನಗ್ ಮರೆಯಕ್ಕೆ ಆಯ್ತಾ ಇಲ್ಲ. ಹಂಗೂ ಅಟ್ಟೆ ನಿಂಗೆ, ಅಪ್ಪ ಕಮಲಿ ಓದ್ಕೋತಾವಳು ಇಲ್ಲ ರಿಷಿ ಸರ್ ಬಗ್ಗೆ ಯೋಚನೆ ಮಾಡ್ತೀಳೋ ಒಂದು ಗೊತ್ತಾಯ್ತಿಲ್ಲ. ಅಲ್ಲ ಸಂಭು, ನಾಳೆ ಕಮಲಿ ಪರೀಕ್ಷೆಗೆ ಬರ್ತಾಳೆ ಅಂತೀಯ? ಅದ್ ಹೆಂಗ್ ಬರಕಾಯ್ತದ ನಿಂಗೆ? ಇಂಥ ಪರಿಸ್ಥಿತಿಯಾಗೆ, ಇಂಥ ಮನಸ್ಥಿತಿಯಾಗೆ ಹೆಂಗೆ ಎಕ್ಸಾಮ್ ಬರೆಯಕ್ಕಾಯ್ತದೆ ಹೇಳು. ಋಷಿಯಿಂದ ದೂರ ಆದೆ. ವಾವ್, ನೀನಿಲ್ಲಿ, ಋಷಿ ಅಲ್ಲಿ, ಮಧ್ಯದಲ್ಲಿ ಫೈನಲ್ ಎಕ್ಸಾಮ್. ಕೆಸರಿನ್ ಕಮಲಿ, ಪ್ರತಿ ವರ್ಷ ನೀನ್ ಸಖತ್ತಾಗಿ ಓದಿ ಫಸ್ಟ್ ಬರೋ ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ ನೀನು? ಈಗ ಓದೆ, ಓದು. ಅದೇಗ್ ಓದಿ ಎಕ್ಸಾಮ್ಸ್ ಬರೆದು ಫಸ್ಟ್ ರ್ಯಾಂಕ್ ಬರ್ತೀಯೋ ನಾನು ನೋಡ್ತೀನಿ. ವಾವ್, ನನ್ನ ಮೈಂಡ್ ಅಂತೂ ಫುಲ್ ಫ್ರೀ ಆಗಿದೆ. ನಾನು ಆರಾಮಾಗಿ ಓದ್ಬೋದು ಅಲ್ವಾ? ಆದ್ರೆ ಪಾಪ ಕಮಲಿ, ಬುಕ್ ತೆಗೆದ್ರು ಋಷಿ ಕಾಣ್ತಾನೆ, ಬುಕ್ ಕ್ಲೋಸ್ ಮಾಡಿದ್ರು ಋಷಿನೇ ಕಾಣ್ತಾನೆ. ಅಲ್ಲಿಗೆ ಅವಳ ಎಕ್ಸಾಮ್ಸ್, ರಿಸಲ್ಟ್, ಫ್ಯೂಚರ್, ತಾತ ಓದಂಗೆ ಗೋತಾ.